ಹತ್ತೀರಿ ಹೆಕ್ಕತ್ತಿ ಮನೆ ಲೇ ಗುಂಗ್ರು ಧೈರ್ಯ ತಕ್ಕುವ ಯಾವ ಜೋಕ್ ನೀವು ಎಂತದ್ದು ಮಾಡ್ಕೊಂಡ್ ಗೊತ್ತಿಲ್ಲ ನಾನು ಇಲ್ಲೇನೆ ನೀನ್ ಇದ್ರೆ ನಿಮ್ ಮನೇಲಿ ಇರ್ತೀಯಾ ನಮ್ಮ ಮನೇಲಿ ಇರ್ತೀಯಾನ ರಾತ್ರಿ ನಿದ್ರೆ ಬರಲ್ಲ ಕಣ ಮಲ್ಗಕ್ಕೆ ಬಿಡಲ್ಲ ಆ ರಾಣಿ ದೇವ ರಾಣಿ ದೇವನ ಓ ಸತೋದ್ಲಲ್ಲ ಮಂಗಳ ಮುಖ್ಯ ಅವಳ ಉದ್ದೇಶಿತ್ತಿನತ್ರ ಏನ ಸಾಸುವಡ ತಲ್ಕೊತಿದ್ದು 100 ರೂಪಾಯಿ ಇರ್ಬೋದೇನು ಕೊಡಿಲ್ಲ ಎಂತಕ್ಕೆ ಸಿಂಪಲ್ ತಾಯ್ತ ತಂದು ಕೊಟ್ಟಿ ಎಲ್ಲ ಸರಿ ಹೋತ್ ತಾಯ್ತ ಕಟ್ಟಿದ್ರೆ ದೇವ ಬರಲ್ಲ ಆ ಸ್ಮಶಾನ ಬೈರಾಗಿ ಇದ್ನಲ್ಲ ಅವನ ಹತ್ರ ಹೋಯ್ ತಾಯ್ತ ತಕ ಬಂದ್ರೆ ಯಾವ ಜೊಕ್ನಿಗೂ ಎಂತದ್ದು ಮಾಡ್ಕೊಂಡ್ ಗೊತ್ತಿಲ್ಲ 3 ದಿನದಿಂದ ನಿದ್ದೆ ಇಲ್ದೆ ಒದ್ದಾಡ್ತಿದೀನ್ ಕಣ ಎಂತ ಮಾಡ್ಬೇಕು ಅಂತಾನೆ ಗೊತ್ತಾತಿಲ್ಲ ರಾತ್ರಿ ಮಲ್ಕೊಂಬೇಡ್ದ ಹೊಗ್ಲು ಮಲ್ಕೊ ಬೆಳಗ್ಗೆ ದೇವ ಬರಲ್ವಾ ಜಕ್ನಿ ಓಡಾಡು ಹೊತ್ತ ರಾತ್ರಿ ಹೊತ್ತ ಗಾದಿ ಇಲ್ಲಿಯೇನ ಜಕ್ನಿ ಕುಣಿಯೋ ಹೊತ್ತ ರಾತ್ರಿ ಹೊತ್ತ ಅಂದೇಳಿ ಹೊಗ್ಲು ಹೊತ್ತಿ ಬತ್ತಿಲ್ಯ ಅದೇ ಯಾಕೆ ಬರಲ್ಲ ಅಂತ ಸೂರ್ಯನ ಬೆಳಕು ಬಿದ್ರೆ ಜಕ್ನಿಗಳು ಬದುಕುದಿಲ್ಯ ಹೊಗ್ಲು ಹೊತ್ತ ಟ್ರಾಫಿಕ್ ಬೇರೆ ನಾಯ್ಸ್ ಪೊಲ್ಯೂಷನ್ ಹಾಗೆಲ್ಲ ಓಡಾಡೋಕೆ ಅವೆಂತ ಮನುಷ್ಯರೇನ ಟೈಮ್ ಕಂಡ್ಕೊಂಡು ಯಾರ ಮೇಲಾರು ಬತ್ತ ಯಾರೋ ಮೇಲೆ ಬರುತ್ತೆ ಅಂದಲ್ಲ ದೇವ ಯಾರ ಮೇಲೆ ಬರ್ತದ ಮನೆ ಈ ಜಗ್ನಿ ಹೇಳಿ ಕೇಳಿ ಬರ್ತಾನ ನೀನು ಮನೆಗೆ ಹೋಗ ನಾ ತಾಯ್ತ ತಕ ಬತ್ತೆ ಅಯ್ಯೋ ಯಾಕೆ ಹೋಗಿ ಕಿರ್ಚ್ಕೊಂಡೆ ದೇವ ಅನ್ಕೊಂಡ್ಬಿಟ್ನಮ್ಮ ನನ್ನ ದೇವ ಅಂತ ಬಂದಿದ್ ಒಳ್ಳೇದಾತು ಅದತ್ರ ಈಗಾದ್ರೂ ಬುದ್ಧಿ ಬಂತಲ್ಲ ಬುದ್ಧಿ ಅಲ್ಲಮ್ಮ ದೇವ ಎಲ್ಲರೂ ಬರ್ತದ ಅಂತ ಭಯ ಅಯ್ಯೋ ನಾನು ಮಕ್ಕಳು ಇರ್ಬೇಕಾದ್ರೆ ನಿಮ್ಗೆ ಯಾಕೋ ಭಯ ಕರೆಕ್ಟ್ ಕರೆಕ್ಟ್ ಹಿಂಗೆ ಜೊತೆಲಿ ಇರು ಎಲ್ಲೂ ಹೋಗ್ಬೇಡ ಆಯ್ತು ಬಿಡು ರಾತ್ರಿ ಮಲಗ್ದಾಗ್ಲೂ ಎಲ್ಲೂ ಹೋಗಲ್ಲ ಪಕ್ಕದಲ್ಲಿ ಗಟ್ಟಾಗಿ ಇಟ್ಕೊಂಡ್ ಮಲ್ಕೋತೀನಿ ಸುಮ್ಮನೆ ಇರಮ್ಮ ಅದೆಲ್ಲ ಮದುವೆ ಆದ್ಮೇಲೆ ಈಗ ಬರಕ್ ಹೋಗ್ಬೇಡ ಹೋಗ್ಲಿ ಬಿಡು ಹೋಗಿ ಚಾಕ್ಲೇಟ್ ತಗೊಂಬ ಚಾಕ್ಲೇಟ್ ಇರೋ ದುಡ್ಡೆಲ್ಲ ಸಿಗಡಿ ತಗೊಂಡೋದ ಯಾವಾಗ ನೋಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತಿಲ್ಲ ಮಂಜ ದುಡ್ಡ ಕಂಜೂಸ್ ನೀನು ದುಡ್ಡು ತಂದಿದ್ದೀನ ತಗೋ ಹೋಗಿ ಚಾಕ್ಲೇಟ್ ತಗೊಂಡ್ ಬಾ ನೋಡು ಚಾಕ್ಲೇಟ್ ತಗೊಂಡು ಸೀದಾ ಅಂಗಡಿಯಿಂದ ಮನೆ ಕಡೆ ಬರ್ತಾ ಇರ್ಬೇಕಷ್ಟೇ ಸರಿ ಸರಿ ನೀನು ಮನೆ ಎದುರುಗಡೆನೆ ಇರು ಎಲ್ಲೂ ಹೋಗ್ಬೇಡ ಆಯ್ತಾಯ್ತು ಅಳ ದೇವ ಆ ವೇದಮ್ಮ ನಿನಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ ತಗ ಚಾಕ್ಲೇಟ್ ತಿನ್ನಕ್ಕೆ ನನ್ನ ಚಿಕ್ಕ ಹುಡುಗಿ ಅನ್ಕೊಂಡೇನು ಚಾಕ್ಲೇಟ್ ತಿನ್ಸಿ ತಿನ್ಸಿ ನನ್ನ ಹಲ್ಲುಗಳನ್ನೆಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ ನೀನ್ ತಾನೆ ಚಾಕ್ಲೇಟ್ ತರ ಕೇಳಿದ ಮುಚ್ಚೋ ಬಾಯಿ ಬೇರೆಯವ್ರಿಗೆ ತೊಂದ್ರೆ ಕೊಡದೆ ನಿನ್ ಉದ್ದೇಶನ ಈಗ ನಾನು ಯಾರಿಗೆ ತೊಂದ್ರೆ ಕೊಟ್ಟೆ ಅಂತ ಹಂಗ ಹೇಳ್ತಿದ್ಯಾ ಆ ರಾಣಿಗೆ ರಾಣಿ ಸುದ್ದಿ ನೀನ್ ಅಂತ ಮಾತಾಡ್ತಿದ್ಯಾ ಹೌದು ಆ ರಾಣಿ ಸಾಯೋ ಹಾಗೆ ಮಾಡಿದ್ ನೀನ್ ತಾನೆ ಈಗ ಆ ಸೀಗಡಿ ಸೀನನ್ನ ವೇದನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ವೇದಮ್ಮ ಯಾಕೆ ಹಿಂಗ್ ಮಾತಾಡ್ತಿದ್ಯಾ ನೀನ್ ವೇದ ಅಲ್ವಾ ಹೌದು ಕಣೋ ನಾನೇ ರಾಣಿ ಸತ್ತು ವೇದನ್ ಮೈ ಮೇಲ್ ಬಂದಿದ್ದೀನಿ ಈಗ ವೇದನ್ ಹತ್ರ ನೀನು ಹೇಗ್ ಹೊಡಿಸ್ತೀನ್ ನೋಡ್ತಾ ಇರು ಮಂಜುಡಿಯೇ ಇವತ್ತು ನಾನ್ ನಿನ್ ರಕ್ತ ಕುಡಿದೆ ಬಿಡದ ಕಣೋ ವೇದ ನಿನ್ ಗರ್ಲ್ ಫ್ರೆಂಡ್ ಅಟ್ಟಿಸ್ಕೊಂಡ್ ಬಂದ್ರೆ ಖುಷಿ ಪಡ್ಬೇಕು ಅದಕ್ಕೆ ಭಯ ಪಡ್ತಾ ಇದೀಯಾ ಅಯ್ಯೋ ಅದಕ್ಕೆಮ್ಮ ಇದು ಬೇರೆ ತರ ವೇದ ಬೇರೆ ತರ ವೇದನ ಅವಳು ದೆವ್ವಾಗ ನಂಗ್ ಹೊಡೆದ್ಲು ನಂಗೆ ಹೇಳಿದ್ನಮ್ಮ ಇವನು ಮಂಗಳ ಮುಖ್ಯ ಸಾಯಿಸಿದ್ನಲ್ಲ ಅವಾಗಿನಿಂದ ಸಮಸ್ಯೆಗಳು ಜಾಸ್ತಿ ಆಗೋಯ್ತು ತಲೆ ತುಂಬಾ ಅದೇ ವಿಚಾರ ಮತ್ತೆ ಸುಳ್ಳು ಹೇಳ್ತಾರೆ ಕತ್ತೆ ಪಡವ ವೇದಮ್ಮನ ಮೈ ಮೇಲೆ ದೆವ್ವ ಬಂದಿದೆ ಅಂತ ಅದಕ್ಕೆಮ್ಮ ನೀವಾರು ನನ್ ಮಾತು ನಂಬ್ರಿ ಪರು ನನಗನ್ಸುತ್ತೆ ವೇದಮ್ಮನಿಂದ ಇವನು ದೂರ ಹೋಗಕ್ಕೆ ಇದನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾನಂತ ಇಲ್ಲ ಅಣ್ಣಯ್ಯ ಮಂಜು ಮಹಾರಾಜ್ರೆ ಇಲ್ಲ ಸಲ್ಲದನ್ನೆಲ್ಲ ಕತೆ ಕಟ್ಟಿ ಹೇಳ್ಬೇಡಿ ವೇದ ಮೇಲೆ ದೆವ್ವ ಬರುತ್ತೆ ಅಂತ ಸುಳ್ಳು ಹೇಳಿದ್ರೆ ನಾನು ಅವಳನ್ನ ಯಾರ್ ಮದ್ವೆ ಆಗ್ತಾರೆ ಅಂತ ಯೋಚನೆ ಮಾಡಿದ್ಯಾ ಹಂಗಲ್ಲ ಅತ್ಯಮ್ಮ ಅದು ನಿಮ್ಜ ಎಲ್ಲ ಹೋಗಿದೆ ನನ್ನ ಹತ್ರ ಚಾಕ್ಲೇಟ್ ತಗೊಂಡ್ಬರ್ತೀನಿ ದುಡ್ಕೊಂಡು ಅಂತ ತಗೊಂಡು ಹೋಗಿ ಎಲ್ಲ ನನ್ ಚಾಕ್ಲೇಟ್ ಇಲ್ಲೇ ಇದೆ ಅಯ್ಯೋ ಅಣ್ಣ ಇವ್ಳು ಸುಳ್ಳು ಹೇಳ್ತದ ಕಣ ಕತ್ತೆ ಬಡ ಮತ್ತೆ ಸುಳ್ಳು ಹೇಳ್ತೇನೆ ನೀನು ಅಂಕಲ್ ಇವ್ನ ಏನ್ ಹೇಳ್ದ ಗೊತ್ತಾ ರಸ್ತೆಲ್ ಸಿಕ್ಕಾಗ ವೇದ ನಂಗ್ ತುಂಬಾ ಭಯ ಆಗ್ತಿದೆ ಗಟ್ಟಿಯಾಗಿ ನನ್ ಕೈ ಹಿಡ್ಕೊ ಅಂತಂದ ನಾನು ಹಿಡ್ಕೊಂಡು ಕೂತಿದ್ದೆ ಆಮೇಲೆ ಚಾಕ್ಲೇಟ್ ತಗೊಂಬಾ ಅಂದೆ ದುಡ್ಡಿಲ್ಲ ಅಂದ ಹಾಳಾಗ ಹೋಗ್ಲಿ ಅಂತ ನಾನೇ ಕೈಗೆ ದುಡ್ಡು ಕೊಟ್ಟೆ ಆಗ ಹೋದನು ಇವಾಗ ಸಿಕ್ಕಿದ್ದಾನೆ ಮತ್ತೆ ಸುಳ್ಳು ನಾನು ಅವಾಗ್ಲೇ ಚಾಕ್ಲೇಟ್ ಇಟ್ಕೊಂಡು ನಿನ್ನ ಹತ್ರ ಬಂದೆ ಚಾಕ್ಲೇಟ್ ತಿನ್ನೋಕೆ ನಾನು ಚಿಕ್ಕ ಮಗುನ ಹಲ್ಲುದ್ರೋತವೆ ನಿನ್ ರಕ್ತ ಕುಡಿತೀನಿ ಅಂತ ಹೊಡೆದೆ ನಿಬ್ರಲ್ಲಿ ಯಾರ್ ನಿಜ ಹೇಳ್ತಾ ಇದ್ದೀರು ಯಾರ್ ಸುಳ್ಳು ಹೇಳ್ತಾ ಇದ್ದೀರೋ ಆ ದಾವಣಗೆರೆ ದುಗ್ಗಮ್ಮಂಗೆ ಗೊತ್ತು ನಿಮ್ಗೆ ಗೊತ್ತು ತಾನೆ ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೀನ
ಮಂಜಾನೆ ಸುಳ್ಳುಗಾರ ಮೋಸಗಾರ ಇನ್ನೊಂದ್ ಬಾಕಿ ಇದೆ. ಎಂತದ್ದು ಜೂಜ್ಗಾರ ಹೆಂಗಂತಳೆ? ಇವಳ ಹತ್ರ ದುಡ್ಡು ಇಸ್ಕೊಂಡಿದ್ದು ನಿಜ, ಚಾಕ್ಲೇಟ್ ತಂದಿದ್ದು ನಿಜ, ಚಾಕ್ಲೇಟ್ ಕೊಡಕಂತ ಹೋದ್ನ ಅವಾಗ ಇವಳಿಗೆ ದೆವ್ವ ಇಟ್ಕೊಂಡಿತ್ತು. ಮಂಜಾ ನನ್ನ ದೆವ್ವ ಗಿವ ಅಂದ್ರೆ ಸರಿ ಇಲ್ಲ ನೋಡು ನಿನ್ನದ. ಯಾಕೋ ಟೈಮ್ ಸರಿ ಇಲ್ಲ, ರಾಹುಲ್ ಟವಲ್ ಸುತ್ಕೊಂಡು ಹೊಡಿತಿದ್ದೇನೆ, ಆಮೇಲೆ ಮಾತಾಡ್ತೀನಿ. ಎರಡು ನೀನೇ ತಿನ್ಕ. ಲೇ ಗುಮ್ರೋ, ಒಂದು ಸಿಂಪಲ್ ಟೈಟ ತಂದಿದ್ದೆ, ಇದನ್ನ ಕಟ್ಕೊಂಡ್ರೆ ಯಾವ ಜೋಕ್ನಿಯೂ ನಿನ್ನ ಹತ್ರ ಬರ್ತಿಲ್ಲ. ಕಣ, ಈ ವೇದ ಮನುಷ್ಯಕ್ಕೆ ಎಂತ ಮಾಡದ? ಈಗಿನ ಕಾಲದಲ್ಲಿ ಯಾರ ಯಾರನ್ನೂ ನಂಬುಕ್ ಹತ್ತಿಲ್ಯ, ತಪ್ಪೆಲ್ಲ ನಿಂದೆ. ನಾನೆಂತ ಮಾಡದ್ನ? ನನ್ಗೇನ್ ಗೊತ್ತಿತ್ತ ರೇಖಸು ತಕ್ಷಣ ಮಂಗಳ ಮುಖಿ ಸತ್ವತ್ತಾಳೆ ಅಂತ? ರಾಣಿ ಜಕ್ಕನಿಗೆ ನೀನೆಂತ ಹೆದರ್ಕೊಂಬಾರ್ದ, ದುಡ್ಡಿದ್ದಲ್ಲಿ ನನಗೆ ಹೇಳ, ಇನ್ನೂ ದೊಡ್ಡ ತಾಯಿ ತಂದು ನಿನ್ನ ಸೊಂಟ ಕಟ್ತಿ, ಆಗ ಯಾವ ಜಕ್ಕಣಿ ನಿನ್ನ ಹತ್ರವೇ ಬರ್ತಿಲ್ಲ. ಸೊಂಟ ಕಟ್ಟಿದ್ರೆ ದೆವ್ವ ಕಾಣ್ತದ? ಜಕ್ಕಣಿ ಅಂದ್ರೆ ಗಾಳಿಯ, ಅದೆಲ್ಲ ಬದ ಓಡಾಡ್ತಿರ ಎಲ್ಲ ಗೊತ್ತಿತ್ತು. ಮತ್ತೆ ಅದಕ್ಕೆ ಅಂತಾರು ಗೊತ್ತಾಗ್ಲಿ, ನಂಗ್ ಭಯ ಆಗ್ತದ್ ನೀನ್ ನನ್ ಜೊತೆಲ್ಲ ಇರ. ಇವತ್ತು ಸುಮ್ಸುಮ್ನೆ ಇಪ್ಪತ್ತಾನ? ಸುಮ್ಸುಮ್ನೆ ಇರ್ಬೇಡಪ್ಪ, ಓಡಾಡ್ಕೊಂಡಿರೋ ಹೊತ್ತೋರೆ ಹೇಗ ತಿಮ್ಮನೆ ಓಡಾಡ್ತ ಇಪ್ಪ. ನಾನೆಂತ ಜಕ್ಕಣಿಯನ? ಜಕ್ಕಣಿ ಸುದ್ದಿ ಆಯ್ತು ಬಿಡ ನೀನು. ಈ ಹೆದರಿಕೆ ಇನ್ನು ಎಷ್ಟು ದಿವ್ಸ ಅಮಾವಾಸ್ಯ ಕಳೆಯೋ ತನಕ ಅಲ್ಲಿ ತನಕ ಜೊತೆಲಿರ? ಅಲ್ಲ ಇಷ್ಟು ಹೆದರಿಕಂತೆಲ್ಲ ನೀನ್ ಎಂತ ಗೊಣಸನ? ನೀನ್ ಗಣಿಸ್ತಾನೆ, ಓ ನನ್ ಜೊತೆಲಿರು.